ನಮಸ್ಕಾರ, ನಾನು ಪದ್ಮಜ ಜ್ಯೋತಿಷಿ. ಜ್ಯೋತಿಷ್ಯ, ವಾಸ್ತು, ಆರೋಗ್ಯ, ಸೌಂದರ್ಯ ಸಲಹೆಗಳು, ಜ್ಯೋತಿಷ್ಯದ ವಿಷಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರಗ್ರಹ, ಶುಕ್ರಗ್ರಹದ ಇನ್ನೂ ಕೆಲವು ಕಾರಕತ್ವಗಳು. ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಶುಕ್ರನು ಪುಷ್ಕಲವಾದ, ಬೆಲೆ ಬಾಳುವ, ರುಚಿಯಾದ, ಉತ್ತಮ ಮಟ್ಟದ ಆಹಾರ ಪದಾರ್ಥಗಳನ್ನು ಪ್ರತಿನಿಧಿಸುತ್ತಾನೆ. ಫ್ರೂಟ್ ಸಲಾಡ್, ಐಸ್ ಕ್ರೀಮ್, ಡ್ರೈ ಫ್ರೂಟ್ ಮಿಕ್ಸ್ಚರ್, ಇನ್ನು ಎಲ್ಲ ರೀತಿಯ ಹಾಲು, ತುಪ್ಪ, ಬೆಣ್ಣೆ ಮೊದಲಾದವುಗಳಿಂದ ತಯಾರಿಸಲಾದ ತಿನಿಸುಗಳು, ಇವೆಲ್ಲಕ್ಕೂ ಶುಕ್ರನೇ ಕಾರಕ. ವಚಕ್ರದಲ್ಲಿ ಅಥವಾ ಕಾಲಪುರುಷನ ರಾಶಿ ಕುಂಡಲಿನಲ್ಲಿ ಎರಡನೇ ರಾಶಿ ಅಂದರೆ ವೃಷಭ ಮತ್ತು ಏಳನೇ ರಾಶಿ ಅಂದರೆ ತುಲ, ಎರಡಕ್ಕೂ ಅಧಿಪತಿಯಾದ ಶುಕ್ರನು ಅನ್ನ ಮತ್ತು ಭೋಗ ಈ ಎರಡಕ್ಕೂ ಕಾರಣನಾಗಿದ್ದಾನೆ. ಉಪನಿಷತ್ತುಗಳಲ್ಲಿ ಅನ್ನಾತ್ ಭವಂತಿ ಭೂತಾನಿ ಎಂದು ಹೇಳಿರುವ ಪ್ರಕಾರ ಅನ್ನವೇ ಸಂತತಿಗೆ ಕಾರಣವಾದ, ವೀರ್ಯದ ಉತ್ಪತ್ತಿಗೆ ಮೂಲವಾಗಿದೆ. ಅನ್ನವೇ ಜೀವಿಗಳ ಉತ್ಪತ್ತಿಗೆ ಮೂಲ ಕಾರಣವಾಗಿದೆ. ಎಲ್ಲರ ಮನೆಯಲ್ಲಿ ಆಹಾರಕ್ಕೆ ಲೋಟವಿಲ್ಲದೆ ಸುಖ ಸಂತೋಷವಾಗಿ ಇರಬೇಕೆಂದರೆ ಒಂದು ಎರಡು ಸೂಕ್ತ ಪರಿಹಾರ. ಶ್ರೀ ಮಹಾಲಕ್ಷ್ಮಿ ಕವಚ ಅಥವಾ ಹೃದಯ ಪಾರಾಯಣ ಮಾಡಿ ನಂತರ ನೆಲ್ಲಿಕಾಯಿಯನ್ನು ದಾನ ಮಾಡಿದರೆ ನಿತ್ಯ ದಾರಿದ್ರ್ಯವು ನಿವಾರಣೆಯಾಗುತ್ತದೆ. ನೆಲ್ಲಿಕಾಯಿ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಬಹಳ ಇಷ್ಟವಾದದ್ದು. ಅದರಿಂದ ಈ ನೆಲ್ಲಿಕಾಯಿಯನ್ನು ಹಣ ಇಡುವ ಜಾಗದಲ್ಲಿ ಇಟ್ಟರೆ ಹಣವು ಸ್ಥಿರವಾಗಿ ನಿಲ್ಲುತ್ತದೆ. ವಾಸ್ತು ವಿಷಯ. ವಾಸ್ತುಶಾಸ್ತ್ರದಲ್ಲಿ ಆಗ್ನೇಯ ದಿಕ್ಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗ್ನೇಯ ದಿಕ್ಕಿಗೆ ಶುಕ್ರವನ್ನು ಆಧಿಪತ್ಯವನ್ನು ನೀಡಿದ್ದಾರೆ ಎಂದು ತಿಳಿದಿದ್ದೀವಿ. ಹಾಗೆ ಶುಕ್ರ ಸ್ತ್ರೀಗ್ರಹವೆಂದೂ ತಿಳಿದಿದ್ದೀವಿ. ಪುರುಷರಿಗೆ ಕಳತ್ರಕಾರಕ ಶುಕ್ರ, ಆದ್ದರಿಂದ ಶುಕ್ರನನ್ನು ಪತ್ನಿಗೆ ಕಾರಕ ಎಂದಿದ್ದಾರೆ. ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ಮತ್ತು ಸ್ತ್ರೀ ಎರಡು ಸೇರಿರುವುದರಿಂದ ಇಲ್ಲಿ ಆ ಮನೆಯ ಸ್ತ್ರೀಗೆ ಪ್ರಾಮುಖ್ಯತೆ ಹೆಚ್ಚು ಇರುತ್ತದೆ. ಶುಕ್ರನ ಆದಿದೇವತೆ ಶ್ರೀ ಮಹಾಲಕ್ಷ್ಮಿ ಆದ್ದರಿಂದ ಮನೆಯಲ್ಲಿ ಸ್ತ್ರೀನ ಗೃಹಲಕ್ಷ್ಮಿ ಎಂದು, ಗೃಹಿಣಿಯಾಗಿ ಅಲ್ಲಿ ಹೆಚ್ಚು ಕಾಲವಿರುವುದರಿಂದ ಆ ಗೃಹದಲ್ಲಿ ಅಗ್ನಿ ಉರಿಯುವುದಷ್ಟು ಕಾಲವು ಆ ಮನೆಯಲ್ಲಿ ಧನಲಕ್ಷ್ಮಿ ವಾಸವಾಗಿರುತ್ತಾಳೆ ಎಂದು ನಮ್ಮ ಪುರಾತನ ವಾಸ್ತುಶಾಸ್ತ್ರ ತಿಳಿಸುತ್ತದೆ. ಆರೋಗ್ಯದ ವಿಷಯ. ಅನ್ನ. ಅನ್ನವೆಂದರೆ ಮನುಷ್ಯನ ಜೀವನದ ಜೀವಧಾತು, ಜೀವಧ್ವನಿಯಾಗಿದೆ. ಪುರಾಣ ಮಹಾಕಾವ್ಯಗಳಲ್ಲಿ ಅನ್ನ ಪ್ರತಿಮೆಯಾಗಿ ಬಳಕೆಗೊಂಡಿದೆ. ಅನ್ನಬ್ರಹ್ಮ, ಅನ್ನದಾತ, ಅನ್ನಪೂರ್ಣೇಶ್ವರಿ, ಅನ್ನದಾಸೋಹ, ಅನ್ನದ ಋಣ ಎನ್ನುವ ಪದಗಳು ಅನ್ನಕ್ಕಿರುವ ಮಹತ್ವವನ್ನು ಹೇಳುತ್ತವೆ. ಅನ್ನ ಮನುಷ್ಯನ ಬದುಕಿಗೆ ಬೇಕಾದ ಅತ್ಯವಶ್ಯಕ ಆಹಾರಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ಅನೇಕ ಬಾರಿ ರಾತ್ರಿ ಮಾಡಿದ ಅನ್ನ ಹಾಗೇ ಉಳಿದು ಬಿಡುತ್ತದೆ. ಈ ಅನ್ನವನ್ನು ಮರುದಿನ ತಿನ್ನುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಹೇಗೆ ಅಂದರೆ, ದೇಹದ ಉಷ್ಣಾಂಶ ಕಡಿಮೆಯಾಗುತ್ತದೆ, ದೇಹ ತಂಪಿರುತ್ತದೆ. ಈ ಅನ್ನದಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತದೆ. ಇದು ಮಲಬದ್ಧತೆ ಸಮಸ್ಯೆಯಿಂದ ಮುಕ್ತಿ ನೀಡುತ್ತದೆ. ಅನ್ನ ತಿನ್ನುವುದರಿಂದ ದಿನಪೂರ್ತಿ ಕೆಲಸ ಮಾಡಲು ಶಕ್ತಿ ಸಿಗುತ್ತದೆ. ಸೌಂದರ್ಯದ ವಿಷಯ. ಮುಲ್ತಾನಿ ಮಿಟ್ಟಿ. ಮುಲ್ತಾನಿ ಮಿಟ್ಟಿಯಲ್ಲಿ ಚರ್ಮದ ಸೌಂದರ್ಯವರ್ಧಕ ಗುಣಗಳಿವೆ. ಇದು ಮುಖದ ಮೇಲಿನ ಎಣ್ಣೆ ಮತ್ತು ಕೊಲೆಯನ್ನು ತೆಗೆದು ಮುಖವನ್ನು ಸ್ವಚ್ಛಗೊಳಿಸುತ್ತದೆ. ಮುಲ್ತಾನಿ ಮಿಟ್ಟಿಯನ್ನು ಹಾಲಿನಲ್ಲಿ ಕಲಸಿಕೊಂಡು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿಕೊಂಡು 15 ನಿಮಿಷದ ನಂತರ ಮುಖ ತೊಳೆದುಕೊಂಡರೆ ಮುಖ ಚರ್ಮದ ಕಾಂತಿ ಹೆಚ್ಚುತ್ತದೆ. ಮುಂದುವರಿಯುತ್ತದೆ. ಧನ್ಯವಾದಗಳು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ವಿಷಯ ಸ್ನೇಹಿತರೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಬೆಲ್ ಚಿಹ್ನೆ ಇರುತ್ತದೆ, ಅದನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನಿಂದ ಹೊಸ ವಿಡಿಯೋ ಅಪ್ಲೋಡ್ ಆಗಿದ್ದ ತಕ್ಷಣವೇ ನಿಮಗೆ ಮೆಸೇಜ್ ಬರುತ್ತದೆ. ಧನ್ಯವಾದಗಳು. ಮುಂದುವರಿಯುತ್ತದೆ.